ओम गणपतये नमः श्री गुरुभ्यो नमः हरिः ओम नमस्कार। ओम प्रतापनाय नमः विष्णु सहस्रनामद 277ನೆಯ ನಾಮ ಪ್ರತಾಪನಃ ಸವಿತ್ರಾದಿಭಿಃ ವಿಭೂತಿಭಿಃ ಪ್ರತಾಪಯತೀತಿ ಪ್ರತಾಪನಃ ಸೂರ್ಯನೇ ಮುಂತಾದ ವಿಭೂತಿಗಳಿಂದ ಎಲ್ಲವನ್ನೂ ತಪಿಸುತ್ತಿರುವವನು ಭಗವಂತ ಹೀಗಾಗಿ ಭಗವಂತ ಪ್ರತಾಪನಃ ಭಗವಂತ ಶತ್ರುಗಳನ್ನು ಸದೆಬಡೆಯುವ ಪ್ರತಾಪಶಾಲಿ ಹೀಗಾಗಿ ಪ್ರತಾಪನಃ ಭಗವದ್ಗೀತೆಯ 11ನೇ ಶ್ಲೋಕ 30 ಈ ರೀತಿ ಇದೆ ಲೇಲಿಹ್ಯಸೆ ಗ್ರಸಮಾನಃ ಸಮಂತ ಲೋಕಾನ್ ಸಮಗ್ರಾನ್ ವದನೈರ್ಜ್ವಲಬ್ಧಿಃ ತೇಜೋಭಿರಾಪೂರ್ಯ ಜಗತ್ಸಮಗ್ರಂ ಭಾಸಸ್ತವೋಗ್ರಾಹ ಪ್ರತಪಂತಿ ವಿಷ್ಣು. ಅರ್ಜುನನಿಗೆ ವಿಶ್ವರೂಪ ದರ್ಶನದಲ್ಲಿ ಭಗವಂತ ಕಾಣಿಸಿದ್ದು ಈ ರೀತಿ, ಎಲ್ಲೆಲ್ಲೂ ತುಂಬಿರುವ ಬೆಂಕಿ ಕಾರುವ ಬಾಯಿಗಳಿಂದ ಎಲ್ಲ ಲೋಕಗಳನ್ನು ಎಲ್ಲೆಡೆಯೂ ನುಂಗಿ ನುಣೆಯುತ್ತಿರುವ, ವಿಶ್ವವನ್ನ ಕೋರೈಸಿ ಸುಡುವ ಮೈಯ ಹೊಳಪುಳ್ಳ ಭಗವಂತ ಅರ್ಜುನನಿಗೆ ಕಾಣಿಸುತ್ತಾನೆ. ಇದು ಭಗವಂತನ ದುಷ್ಟ ನಿಗ್ರಹ ರೂಪದ ವರ್ಣನೆ. ಇಂತಹ ಭಗವಂತನನ್ನ ಪ್ರತಾಪನಃ ಎಂಬುದಾಗಿ ಜ್ಞಾನಿಗಳು ಕರೀತಾ ಇದ್ದಾರೆ. ಓಂ ಪ್ರತಾಪನಾಯ ನಮಃ. ಹೀಗೆ ಒಂದು 4-6 ಮೊದಲು ಮಾತುಗಳನ್ನಾಡಿದ್ದೇನೆ. ಇದರಲ್ಲೇನಾದರೂ ತಪ್ಪುಗಳಿದ್ದರೆ ಅದನ್ನು ಮನ್ನಿಸಿ ಒಳ್ಳೆಯ ಜನ ಇದ್ರೆ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಲಿಸಿದ ಭಗವಂತನಿಗೆ ಸರ್ವ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.